ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳೋದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಈ ಒಂದು ವಿಡಿಯೋದಲ್ಲಿ ಇರುವಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕೆಳಗಣ್ಣ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಗೆಳೆರ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಈಗಾಗಲೇ ನಾನು ಚಾಣಕ್ಯನಿತಿಯ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಾಗೆ ಇದು ನಿಮಗೆ ತುಂಬನೊಂದು ಜೀವನದಲ್ಲಿ ಉಪಯೋಗ ಕೂಡ ಆಗುತ್ತೆ ಅಂತ ಕೂಡ ನಾನು ಸಾಕಷ್ಟು ಬಾರಿ ಈಗಾಗಲೇ ಹೇಳಿದ್ದೀನಿ ಇನ್ನು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈಗಾಗಲೇ ಗೊತ್ತಿರ್ಬೋದು ನಮ್ಮ ಮನೆಯಲ್ಲಿ ಇರುವಂಥ ಹೆಣ್ಣನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ ಯಾಕೆ ಅಂದರೆ ನಿಮಗೆ ಗೊತ್ತಿರ್ಬೋದು ಲಕ್ಷ್ಮಿಗೆ ಒಂದು ಸಮಾನ ಅಂತ ಸಾಕಷ್ಟು ಒಂದು ಹಿರಿಯರು ಕೂಡ ಹೇಳ್ತಾರೆ ಹಾಗೆ ಲಕ್ಷ್ಮಿಗೆ ಎಷ್ಟು ಬೆಲೆ ಕೊಡ್ತೀವೋ ಅದೇ ರೀತಿ ಬೆಲೆಯನ್ನು ನಾವು ನಮ್ಮ ಮನೆಯ ಹೆಂಗಸರಾಗಲಿ ಅಥವಾ ನಮ್ಮ ಮನೆಯ ಮಗಳಾಗಲಿ ಇವ್ರಿಗೂ ಕೂಡ ಕೊಡಬೇಕು ಅಂತ ಹೇಳಲಾಗಿದೆ ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೆಂಗಸರ ಯಾವ ಒಂದು ಹಸಿವುಗಳು ಅಂದರೆ ನಾನು ಅದನ್ನು ಹೇಳ್ತೀನಿ ನಿಮಗೆ ಕೆಲವೊಂದು ಒಳ್ಳೆಯ ರೀತಿಯ ಒಂದು ಹಸಿವಾಗಲಿ ಅಥವಾ ಒಂದು ಕೆಟ್ಟ ರೀತಿಯ ಒಂದು ಹಸಿವಾಗಲಿ ಎಂದಿಗೂ ಕೂಡ ಅದು ಕಮ್ಮಿ ಆಗೋದಿಲ್ಲ ಅಥವಾ ಹೆಂಗಸರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ಅಂದರೆ ವಿಶೇಷವಾಗಿ ಚಾಣಕ್ಯರು ಹೇಳುವಂಥ ಒಂದು ಕೆಲವು ವಿಷಯಗಳನ್ನು ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರಿದ್ರಲ್ಲಿ ಮೊದಲನೇ ಒಂದು ವಿಷಯದ ಬಗ್ಗೆ ಮಾತಾಡೋದಾದರೆ ಚಾಣಕ್ಯರು ಏನು ಹೇಳಿದ್ದಾರೆ ಅಂದರೆ ಹೆಂಗಸರು ಯಾವತ್ತಿಗೂ ಕೂಡ ತನ್ನ ಗಂಡನೊಂದಿಗೆ ಅಥವಾ ತನ್ನ ಮದುವೆ ಆದ ಮೇಲೆ ತನ್ನ ಒಂದು ಗಂಡನೊಂದಿಗೆ ಎಂದಿಗೂ ಕೂಡ ತನ್ನ ಮೊದಲನೇ ಒಂದು ಪ್ರೀತಿಯಾಗಲಿ ಅಥವಾ ಮದುವೆಗೆ ಮುಂಚೆ ಇರುವಂಥ ಒಂದು ಪ್ರೀತಿಯ ಒಂದು ವಿಷಯದ ಬಗ್ಗೆ ಅವರು ಎಂದಿಗೂ ಕೂಡ ಹೇಳೋದಿಲ್ಲ ನೀವು ಎಷ್ಟೇ ಒಂದು ಪ್ರೀತಿಯನ್ನು ಕೊಟ್ಟರು ಕೂಡ ಅಷ್ಟೇ ಅಥವಾ ಎಷ್ಟೇ ಒಂದು ಕಷ್ಟಪಟ್ಟು ಬಾಯಿ ಬಿಡಿಸೋಕ್ಕೆ ಪ್ರಯತ್ನ ಪ ಪಟ್ಟರೂ ಕೂಡ ಅಷ್ಟೇ ಅವರು ಈ ಒಂದು ವಿಷಯದ ಬಗ್ಗೆ ಎಂದಿಗೂ ಕೂಡ ಹೇಳೋದಾಗಲಿ ಅಥವಾ ಅದರ ಬಗ್ಗೆ ಮಾತಾಡೋದಾಗಲಿ ಅದನ್ನು ಮಾಡೋದಿಲ್ಲ ಅಂತ ಚಾಣಕ್ಯರು ಹೇಳಿದ್ದಾರೆ ಇದನ್ನು ನೀವು ಯಾಕೆ ಅಂತ ಕೇಳ್ಬೋದು ವಿಶೇಷವಾಗಿ ಏನಪ್ಪ ಅಂದರೆ ಹೆಂಗಸರು ವಿಶೇಷವಾಗಿ ಈ ರೀತಿ ಏನಕ್ಕೆ ಮಾಡ್ತಾರೆ ಅಂದರೆ ತಮ್ಮ ಒಂದು ಸಂಸಾರ ಹಾಳಾಗಬಾರ್ದು ಅಥವಾ ಈ ಒಂದು ವಿಷಯ ತಿಳಿದ ಮೇಲೆ ಗಂಡನಿಗೆ ಹೆಂಡತಿಯ ಮೇಲೆ ಅಸಹ್ಯ ಉಟ್ಬಾರ್ದು ಇಂಥ ಸಾಕಷ್ಟು ವಿಚಾರಗಳು ಅವರ ತಲೆಯಲ್ಲೇ ಬಂದು ಇಂಥ ವಿಷಯಗಳನ್ನ ಅವರು ಎಂದಿಗೂ ಕೂಡ ಅವರು ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನೀವು ಕೇಳೋಕ್ಕೂ ಹೋಗಬಾರ್ದು ಅಥವಾ ಕೇಳಿದ್ರೂ ಕೂಡ ನಿಮಗೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು ಇನ್ನು ಎರಡನೇ ವಿಚಾರಕ್ಕೆ ಬಂದರೆ ಹೆಂಡತಿಗೆ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಕರೆಕ್ಟಾಗಿ ತನ್ನ ಗಂಡನೊಂದಿಗೆ ಅವರು ಯಾವತ್ತೂ ಕೂಡ ಹೇಳ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಸಾಕಷ್ಟು ಒಂದು ಕಾರಣಗಳು ಇರ್ಬೋದು ಆದರೆ ಮೇನ್ ರೀಸನ್ ಏನಪ್ಪಾ ಅಂದರೆ ಅದನ್ನು ಯಾವ ರೀತಿ ಅವರು ತಗೊಳ್ತಾರೆ ಅಥವಾ ಯಾವ ರೀತಿ ಅದನ್ನು ಹೇಳ್ಬೋದು ಅಥವಾ ಒಂದು ಅವ್ರಿಗೆ ಪರ್ಸ್ನಲ್ ಆದಂಥ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ ಇದನ್ನು ಅವರು ಕೆಲವೊಂದು ಸತಿ ಹೇಳ್ಕೊಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಏನು ಹೇಳಿದ್ದಾರೆ ಅಂದರೆ ಹೆಂಡತಿ ಒಂದು ಗುಪ್ತವಾಗಿ ಕೂಡಿಂಟಂಥ ಒಂದು ಹಣವಾದ ಬಗ್ಗೆ ಎಂದಿಗೂ ಕೂಡ ತನ್ನ ಗಂಡನೊಂದಿಗಾಗಲಿ ಅಥವಾ ಯಾರೊಂದಿಗಾಗಲೂ ಆದರೂ ಕೂಡ ಈ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಹೌದುಗಳರೆ ಇದು ಇದು ಕೂಡ ಒಂದು ವಿಷಯ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಒಂದು ನಮ್ಮ ಮನೆಯಲ್ಲಿ ಕಷ್ಟಗಳು ಬಂದರೆ ಬಂದರೆ ತುಂಬಾ ಒಂದು ತೀರಾ ಕಷ್ಟ ಅನ್ನೋದು ಬಂದಾಗ ಮಾತ್ರ ಆ ಮನೆಯಲ್ಲಿರುವಂಥ ಒಂದು ತಾಯಿಯಾಗಲಿ ಅಥವಾ ಹೆಂಡತಿಯಾಗಲಿ ದುಡ್ಡನ್ನು ತೆಗಿತಾರೆ ಅಲ್ಲಿ ಇಟ್ಟಿರ್ತಾರೆ ನಿಮಗೆ ಗೊತ್ತಿರ್ಬೋದು ಒಂದು ಯಾವುದಾದ್ರೂ ಒಂದು ಜೀರಿಗೆ ಡಬ್ಬ ಆಗಲಿತ್ತು ಏನಾದರೂ ಒಂದು ಡಬ್ಬಗಳಲ್ಲಿ ಹಾಕಿಟ್ಟಿರ್ತಾರೆ ಇದೇ ರೀತಿ ಈ ಒಂದು ಚಾಣಕ್ಯರು ಹೇಳಿರೋ ಪ್ರಕಾರ ಈ ಒಂದು ವಿಷಯದ ಬಗ್ಗೆ ಅವರು ಹೇಳಿದ್ದಾರೆ ಅಂದರೆ ಗುಪ್ತವಾಗಿ ಇಟ್ಟಿರೋವಂಥ ಹಣ ಹಣದ ಬಗ್ಗೆ ಅವರು ಯಾವತ್ತೂ ಕೂಡ ಗಂಡನಿಗಾಗ್ಲಿತ್ತು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಈ ರೀತಿ ಏನಾದರೂ ಒಂದು ಎಮರ್ಜೆನ್ಸಿ ಅಥವಾ ಏನಾದರೂ ಒಂದು ಕಷ್ಟಕರ ಒಂದು ಸಮಸ್ಯೆ ಬಂದಾಗ ಈ ಒಂದು ಹಣವನ್ನು ಉಪಯೋಗಿಸೋದಕ್ಕಾಗಿ ಅದರ ಬಗ್ಗೆ ಅವರು ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಈ ಒಂದು ವಿಷಯದ ಬಗ್ಗೆ ನೀವು ಏನಾದರೂ ಅಂದರೆ ಹೇಳಬೇಕು ಅನ್ನೋದರೆ ಅನ್ನೋದಾಗಿದ್ದರೆ ಅಥವಾ ಒಂದು ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಮಗೆ ಯಾವ್ದು ಯಾವುದ್ರ ಬಗ್ಗೆ ಬೇಕಾದ್ರೆ ನೀವು ಕೇಳ್ಬೋದು ಅಂತಲೇ ಹೇಳ್ಬೋದು ಧನ್ಯವಾದಗಳು ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ ಐದು ನಿಮಿಷಗಳಲ್ಲಿ ಕರೆ ಮಾಡಿ ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ ಉದ್ಯೋಗ ಲಗ್ನ ವ್ಯಾಪಾರ ಸಂತಾನ ಆರೋಗ್ಯ ಸ್ತ್ರೀ ಪುರುಷ ವಶೀಕರಣ ಮಾತಾ ಮಂತ್ರ ಶತ್ರುನಾಶ ಭೂಮಿ ವಿಚಾರ ಸತಿಪತಿ ಕಲಹ ದುಷ್ಶಕ್ತಿ ಪ್ರೇಮ ವಿಚಾರ ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಶತಸಿದ್ದ ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಬರ್ ಗುರೂಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ ಓಂ ಒಂಬತ್ತು ಎಂಟು ನಾಲ್ಕು ಐದು ಏಳು ನಾಲ್ಕು ಐದು ಆರು ಮೂರು ಎರಡು